ಈಗ ಬರಗಾಲ ಬಂದಿದೆ ಆಮೇಲೆ ಇನ್ನೊಂದು ಹೇಳ್ಬಿಡ್ತೀನಿ ಅದನ್ನು ಹೇಳ್ಬಿಡ್ತೀನಿ ನೀರಾವರಿಗೆ ಅಪ್ಪರ್ ಭದ್ರಾಕಕ್ಕೆ ಈಗಾಗಲೇ ಡಿ ಕೆ ಶಿವಕುಮಾರ್ ಪ್ರಸ್ತಾಪ ಮಾಡಿದ್ರು ಅಪ್ಪರ್ ಭದ್ರಾಕಕ್ಕೆ ನಾವು ಹೇಳಿದ್ದಲ್ಲ ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ 23 24 ರ ಬಜೆಟ್ನಲ್ಲಿ ಶ್ರೀಮತಿ ಅಂತೇವರವರು ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು ಏನಂತ ಅಪ್ಪರ್ ಭದ್ರಾ ಯೋಜನೆಗೆ 5300 ಕೋಟಿ ಕೊಡ್ತೀವಿ ಇಟ್ ಇಸ್ ಎ ಬಜೆಟ್ ಪ್ರಾಮಿಸ್ ಮೇಡ್ ಇನ್ ದಿ ಬಜೆಟ್ ಫಾರ್ 2023-24 ಆಫ್ ದಿ ಸೆಂಟ್ರಲ್ ಗವರ್ಮೆಂಟ್ ನಾವು ಹೇಳಿದ್ದಲ್ಲ ಅದನ್ನ ಬಸವರಾಜ ಬೊಮ್ಮಾಯಿ ಬಜೆಟ್ ಮಂಡಿಸುವಾಗ ಕರ್ನಾಟಕದಲ್ಲಿ ಅದನ್ನೇ ಮಾಡಿದ್ರು ನೀರಾವರಿಗೆ 5300 ಕೋಟಿ ಕೊಡ್ತೀವಿ ಮತ್ತೆ ನ್ಯಾಷನಲ್ ಪ್ರಾಜೆಕ್ಟ್ ಮಾಡಲಿಕ್ಕೂ ಕೂಡ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ರು ಈಗಾಗಲೇ ನಾವು ಫೆಬ್ರವರಿನಲ್ಲಿ ಇದ್ದೀವಿ ಈ ಗಳಿಗೆವರೆಗೆ 1 ರೂಪಾಯಿ ಕೊಟ್ಟಿಲ್ಲ ಆದರೆ ಬಿಜೆಪಿ ಅವರು ಹೇಳ್ತಾರೆ ಏನು ಬಾಕಿ ಬರಬೇಕಾಗಿಲ್ಲ ಯಾವುದು ಸರಿ ನಿರ್ಮಲಾ ಸೀತಾರಾಮನ್ ಹೇಳಿರೋದು ಬಜೆಟ್ನಲ್ಲಿ ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ 5300 ಕೋಟಿ ಅಪ್ಪರ್ ಭದ್ರಾ ಕೊಡ್ತೀವಿ ಕೊಡಲಿಲ್ಲ 2.5 ಲಕ್ಷ ಹೆಕ್ಟೇರ್ ಪ್ರದೇಶಕ್ಕೆ ನೀರು ಕೊಡತಕ್ಕಂತ ಪ್ರಾಜೆಕ್ಟ್ ಇದು ಒಂದು ರೂಪಾಯಿ ಕೊಡಲಿಲ್ಲ ಬಸವರಾಜ ಬೊಮ್ಮಾಯಿನೂ ಹೇಳಿದ್ರು ನಿರ್ಮಲಾ ಸೀತಾರಾಮರ ಅವ್ರ ಬಜೆಟ್ನಲ್ಲಿ ಹೇಳಿದ್ರು ಓಲಿ ಇಲ್ಲಿ ಹೇಳಿದ್ರೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ ನಿರ್ಮಲಾ ಸೀತಾರಾಮನ್ ಹೇಳಿರೋದು 5300 ಕೋಟಿ ಇವರು ಕೂಡ ಹೋಗಿ ಭೇಟಿ ಮಾಡಿದರು ನಾನು ಭೇಟಿ ಮಾಡಿದೆ ನೀರಾವರಿ ಮಂತ್ರಿ ಭೇಟಿ ಮಾಡಿದೆ ಇವತ್ತಿನವರಿಗೆ 1 ರೂಪಾಯಿ ಕೊಟ್ಟಿಲ್ಲ ಈಗಲಾದರೂ ರಿಲೀಸ್ ಮಾಡಿ ಅಂತ ಐ ಡಿಮ್ಯಾಂಡ್ ಹನ್ನೊಂದು ಕೋಟಿ ವಿಶೇಷ ಗ್ರ್ಯಾಂಟ್ಸ್ ಕೊಡ್ತೀವಿ ಅಂತ ಹೇಳಿದ್ರು ಐ ಡಿಮ್ಯಾಂಡ್ ರಿಲೀಸ್ ಮಾಡ್ರಿ ಸೊ ಇದು ಮಾಡಲಿಲ್ಲ ಆಮೇಲೆ ಮಹದಾಯಿ ಯೋಜನೆ ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಆಗಬೇಕು ಇವತ್ತಿನವರೆಗೆ ಮಾಡಿಕೊಟ್ಟಿಲ್ಲ ಮಹದಾಯಿ ಯೋಜನೆ ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಆಗಬೇಕು ನೋಟಿಫಿಕೇಶನ್ ಆಗಿದೆ ಗೆಜೆಟ್ ನೋಟಿಫಿಕೇಶನ್ ಆಗಿದೆ ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಕೇಂದ್ರ ಸರ್ಕಾರ ಮಾಡಬೇಕು ಇವತ್ತಿನವರೆಗೆ ಮಾಡಿಲ್ಲ ಹಾಗಾಗಿ ಆ ಕೆಲಸ ತಗೊಳಕ್ಕಾಗಿಲ್ಲ 7.56 ಕುಡಿಯ ನೀರಿಗೆ ಹುಬ್ಬಳ್ಳಿ ಧಾರವಾಡ ಮತ್ತು ಬೇರೆ ನಗರಗಳಿಗೆ ನೀರು ಕೊಡೋಕ್ಕೆ ನಮಗೆ ಟ್ರಿಬ್ಯುನಲ್ನಲ್ಲಿ 7.56 TMC ನೀರನ್ನು ಕೊಟ್ಟಿದ್ದಾರೆ ಅದನ್ನು ಉಪಯೋಗಿಸ್ಕೊಳ್ಳಿಕ್ಕೆ ಪ್ರಾಜೆಕ್ಟ್ ಪ್ರಾರಂಭ ಮಾಡಬೇಕು ನಾವು ಕ್ಲಿಯರೆನ್ಸ್ ಕೊಡಿ ಅಂದರೆ ಕೊಟ್ಟಿಲ್ಲ ಇವತ್ತಿನವರಿಗೆ ನಂಬರ್ ಆಮೇಲೆ ಅಪ್ಪರ್ ಕೃಷ್ಣ ಅದನ್ನು ನ್ಯಾಷನಲ್ ಪ್ರಾಜೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ರು 130.9 TMC ನೀರಲ್ಲ ಅಪ್ಪರ್ ಭದ್ರ ಇದೆಷ್ಟು 130.9 ಬಗ್ಗೆ ಮಾತಾಡ್ತಾರೆ ಥರ್ಡ್ ಸ್ಟೇಜ್ ಯುಕೆಪಿ ಥರ್ಡ್ ಸ್ಟೇಜ್ ಅವರು ಇವತ್ತಿನವರೆಗೂ ಒಂದು ಅಫಿಡವಿಟ್ ಹಾಕಲಿಲ್ಲ ಸ್ಟೇ ಕೊಟ್ಬಿಟ್ಟಿದ್ದಾರೆ ಅದನ್ನು ವೆಕೇಟ್ ಮಾಡಿಸಿ ಅಫಿಡವಿಟ್ ಹಾಕಿ ನಮಗೆ ಇವತ್ತಿನವರೆಗೆ ಗೆಜೆಟ್ ನೋಟಿಫಿಕೇಶನ್ ಮಾಡಿಬಿಟ್ಟಿಲ್ಲ ಇವತ್ತಿನವರೆಗೆ ಗೆಜೆಟ್ ನೋಟಿಫಿಕೇಶನ್ ಮಾಡಿಕೊಟ್ಟಿಲ್ಲ ಮೇಕೆದಾಟು ಕುಡಿಯ ನೀರು ಬೆಂಗಳೂರಿಗೆ
ಇವತ್ತಿನವರೆಗೆ ಅನುಮತಿ ಕೊಟ್ಟಿಲ್ಲ. ಇದು ಎರಡನೇದು. ಮೂರನೇದು, ಬರಗಾಲ ಬಂದಿದೆ ಕರ್ನಾಟಕದಲ್ಲಿ. 236 ತಾಲೂಕುಗಳಲ್ಲಿ 223 ತಾಲೂಕುಗಳನ್ನು ಬರಗಾಲ ಅಂತ ಘೋಷಣೆ ಮಾಡಿದ್ದೀವಿ. 196 ತಾಲೂಕುಗಳು ತೀವ್ರ ಬರಗಾಲ ಅಂತ ಘೋಷಣೆ ಮಾಡಿದ್ವಿ. ಸೆಪ್ಟೆಂಬರ್ 23ರಲ್ಲಿ ಸೆಂಟ್ರಲ್ ಟೀಮ್ ಬಂತು. ನಾವು ಮೆಮೊರಾಂಡಮ್ ಎಲ್ಲ ಕೊಟ್ಟಿದ್ದೀವಿ. ಸೆಂಟ್ರಲ್ ಟೀಮ್ ಬಂತು, ಅವರು ವಿಸಿಟ್ ಮಾಡಿ, 4 ದಿನ ವಿಸಿಟ್ ಮಾಡಿ ಕೇಂದ್ರ ಸರ್ಕಾರಕ್ಕೆ ರಿಪೋರ್ಟ್ ಕೊಟ್ಟಿದ್ದಾರೆ. ದೇರ್ ಇಸ್ ಎ ಕಮಿಟಿ ಅಂಡರ್ ದಿ ಚೇರ್ಮನ್ಶಿಪ್ ಆಫ್ ಹೋಮ್ ಮಿನಿಸ್ಟರ್ ಶ್ರೀ ಅಮಿತ್ ಶಾ. ನಮ್ಮ ಮಿನಿಸ್ಟರ್ಗಳು ಭೇಟಿ ಮಾಡಲಿಕ್ಕೆ ಪ್ರಯತ್ನ ಮಾಡಿ 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 ಕೊನೆಗೆ ಕಾದಿರುವಳು ಶಬರಿ ಅನ್ನೋ ರೀತಿಯಲ್ಲಿ ಕೊಟ್ಟರು ಭೇಟಿ ಮಾಡೋಕ್ಕೆ. ಆಮೇಲೆ ನನಗೆ ಪ್ರೈಮ್ ಮಿನಿಸ್ಟರ್ ಅಮಿತ್ ಶಾ ಅವರು ಭೇಟಿ ಮಾಡಿದರು. ಯಾವ ತಿಂಗಳು? ಡಿಸೆಂಬರ್ ತಿಂಗಳಲ್ಲಿ ಭೇಟಿ ಕೊಟ್ಟರು. ಆಗ ಡಿ ಕೆ ಶಿವಕುಮಾರ್ ಕೂಡ ಪ್ರತ್ಯೇಕವಾಗಿ ಭೇಟಿ ಮಾಡಿದ್ರು. ನಾನು ಕೃಷ್ಣ ಬೈರೇಗೌಡ ಭೇಟಿ ಮಾಡಿದ್ದು ಮುಖ್ಯಮಂತ್ರಿಗಳಿಗೆ, ಅಲ್ಲ ಪ್ರಧಾನಮಂತ್ರಿಗಳಿಗೆ, ಮತ್ತೆ ಅಮಿತ್ ಶಾ ಅವರಿಗೆ, ಚೇರ್ಮನ್ಗೆ. ಅಮಿತ್ ಶಾ ಅವರು ಹೇಳಿದ್ರು, ನಾವು 20ನೇ ತಾರೀಕು ಭೇಟಿ ಮಾಡಿದ್ದೆ ಡಿಸೆಂಬರ್ 20ಕ್ಕೆ. ಅಮಿತ್ ಶಾ ಅವರು ಹೇಳಿದ್ರು, 23ಕ್ಕೆ ಮೀಟಿಂಗ್ ಕರೆದಿದ್ದೀನಿ, ನಾವು ಅವತ್ತು ಒಂದು ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ರು. ಇವತ್ತಿನವರಿಗೆ ಒಂದು ಸಾರಿ ಮೀಟಿಂಗ್ ಫಿಕ್ಸ್ ಮಾಡಿದ್ರು, ಪುನಃ ಮೀಟಿಂಗ್ ಕರೀಲಿಲ್ಲ. ಪ್ರೈಮ್ ಮಿನಿಸ್ಟರ್ ಇಲ್ಲಿ ಬೆಂಗಳೂರು ಬಂದಿದ್ದಾಗ ನಾನು ಜ್ಞಾಪಕ ಮಾಡಿದೆ ಮತ್ತೆ ಇದರಲ್ಲಿ ಬೋಯಿಂಗ್ ದೇವನಹಳ್ಳಿ ಏರ್ಪೋರ್ಟ್ ಹತ್ರ ಒಂದು ಫಂಕ್ಷನ್ ಬಂದಿದ್ದಾಗ ಜ್ಞಾಪಕ ಮಾಡಿದೆ, ಪುನಃ ಹೇಳ್ತೀವಿ ಅಂತಂದ್ರು. ಇವತ್ತಿನವರಿಗೆ ಮಾಡಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.